ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜೀವ ಜಗತ್ತಲ್ಲಿ ಮಾತನಾಡುವ ಸಾಮರ್ಥ್ಯ ಇರೋದು ಮನುಷ್ಯನಿಗೆ ಮಾತ್ರ. ಮಾತು ಒಂದು ಸಲ ಆಡಿದ್ರೆ ಅಲ್ಲಿಗೆ ಮುಗೀತು, ಅದು ಗಾಳಿಯಲ್ಲಿ ತೇಲಿ ಹೋಗುತ್ತೆ. ಆಡಿದ ಮಾತು ಸಾರ್ವಕಾಲಿಕವಾಗಿ ಉಳಿಬೇಕಾದರೆ ಏನು ಮಾಡಬೇಕು? ಅದನ್ನು ಬರೆದಿಡಬೇಕು. ಬರೆಯುವ ಕಲೆ ನಿಧಾನವಾಗಿ ರೂಪುಗೊಳ್ಳುತ್ತೆ. ಬರೆದದ್ದು ಆ ದಾಖಲೆ ಏನಿದೆ, ಎಲ್ಲಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನನ್ನ ಮನೆಯಲ್ಲಿ ನಾನು ಬರೆದಿಟ್ಕೊಂಡ್ರೆ ನಾನು ಓದಬಹುದು, ನನ್ನ ಮನೆ ಮಂದಿ ಓದಬಹುದು, ಎಲ್ಲ ಜನಕ್ಕೂ ಗೊತ್ತಾಗಬೇಕಾದ್ರೆ. ಆಗ ನಮ್ಮ ಹಿರಿಯರು ಕಂಡುಕೊಂಡದ್ದು, ರಾಜನ ಆಶಯಗಳನ್ನು ಆಜ್ಞೆಗಳನ್ನು ಕಲ್ಲು ಬಂಡೆ ಮೇಲೆ ಬರೆದ್ರೆ ಚೆನ್ನಾಗಿರುತ್ತೆ ಅನ್ನೋ ಮಾಹಿತಿಯನ್ನು ತಿಳ್ಕೊಂಡ್ರು. ಹೀಗೆ ಶಿಲಾಶಾಸನಗಳು ಆರಂಭವಾಗುತ್ತೆ. ಶಿಲಾಶಾಸನಗಳ ಬಗ್ಗೆ ಸಾಕಷ್ಟು ಪುಸ್ತಕಗಳು ಕನ್ನಡದಲ್ಲೂ ಮತ್ತು ಬೇರೆ ಭಾಷೆಗಳಲ್ಲೂ ಬಂದಿವೆ. ಆದರೆ ಈ ಶಾಸನಗಳನ್ನು ಬರೆದಂತಹ ಲಿಪಿಕಾರ ಯಾರಿದ್ದಾರೆ, ವಿಗ್ರಹಗಳನ್ನು ಕೆತ್ತಿದಂತಹ ಶಿಲ್ಪಿ ಯಾರಿದ್ದಾರೆ, ಅವರ ಬಗ್ಗೆ ನಮಗೆ ತಿಳಿದಿರುವ ಅರಿವು ಬಹಳ ಕಡಿಮೆ. ಪುಸ್ತಕಗಳೂ ಸಹ ಇಲ್ಲವೇ ಇಲ್ಲ. ಈ ಒಂದು ದೊಡ್ಡ ಕೊರತೆಯನ್ನು ಈಗ ನೀಗಬಹುದಾದಂಥ ಒಂದು ಅದ್ಭುತ ಕೃತಿ ಕನ್ನಡದಲ್ಲಿ ಪ್ರಕಟವಾಗಿದೆ. ಅದುವೇ ರೂವಾರಿ. ಶಾ ಶೆಟ್ಟರ್ ಬರೆದಿರುವಂಥ ಪುಸ್ತಕ, ಕನ್ನಡ ನಾಡಿನ ವಾಸ್ತುಶಿಲ್ಪಿಗಳ ಚಾರಿತ್ರಿಕ ಹಿನ್ನೆಲೆ ಎನ್ನುವ ಒಂದು ಉಪಶೀರ್ಷಿಕೆಯು ಉಂಟು. ನಮ್ಮ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಲುಗಳ ಮೇಲೆ ಬರೆಯುವ ಕೆಲಸ ಯಾವಾಗ ಆರಂಭವಾಯಿತು ಅಂತ ಹುಡುಕ್ತಾ ಹೋದರೆ ಅಶೋಕನ ಕಾಲಕ್ಕೆ ಹೋಗಬೇಕಾಗುತ್ತೆ. ಅಶೋಕನ ಶಿಲಾಶಾಸನಗಳು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕಂಡುಬರೋದನ್ನು ನಾವೆಲ್ಲ ನೋಡಿದ್ದೇವೆ. ಇವೆಲ್ಲವನ್ನು ಅಶೋಕ ಕೆತ್ತಿಸ್ತಾನೆ. ಆದರೆ ಕೆತ್ತಿದಂತಹ ವ್ಯಕ್ತಿ ಇದ್ದಾನಲ್ಲ, ಅವನು ಭಾರತದವನೂ ಅಲ್ಲ, ಕನ್ನಡಿಗ ಮೊದಲೇ ಅಲ್ಲ. ಅವನ ಹೆಸರು ಚಪಡ. ಚಪಡ ಅಂತ ಅವನ ಹೆಸರು. ಅವನು ಅಫ್ಘಾನಿಸ್ ದೇಶದವನು, ನಮ್ಮ ದೇಶದವನಲ್ಲ. ಅವನು ಖರೋಷ್ಠಿ ಅಕ್ಷರ ಸಂಸ್ಕೃತಿಗೆ ಸೇರಿದ ಇವನು ಬ್ರಾಹ್ಮಿ ಲಿಪಿಯಲ್ಲಿ ಪ್ರಾಕೃತ ಭಾಷೆಯನ್ನು ಬಳಸ್ಕೊಂಡು ಈತ ಶಾಸನವನ್ನು ಬರೀತಾನೆ. ಇದು ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ಮೊದಮೊದಲ ಶಾಸನ. ಅಶೋಕನ ಕಾಲ ಮುಗಿದ ಮೇಲೆ ಆನಂತರ ಬರುವಂಥ ಇತರ ರಾಜವಂಶಗಳು ಸಹ ಈ ಒಂದು ಕೆಲಸವನ್ನು ಮುಂದುವರೆಸ್ಕೊಂಡು ಹೋಗುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆರಂಭದಲ್ಲಿ ರಾಜಾಜ್ಞೆಗಳು ಶಾಸನ ರೂಪದಲ್ಲಿ ಬರ್ತಾ ಇದ್ದರು, ಆನಂತರ ಧರ್ಮ ಪ್ರವೇಶ ಮಾಡುತ್ತೆ. ಒಬ್ಬ ವ್ಯಕ್ತಿಗೆ ಮಾಡಿದ ದಾನ ಧರ್ಮಗಳು ಸದಾಕಾಲಕ್ಕೂ ಆತನಿಗೂ ಆತನ ಮನೆಯವರಿಗೂ ದಕ್ಕಬೇಕು ಅಂತ ಹೇಳಿದ್ರೆ ಇದು ಎಲ್ರಿಗೂ ಗೊತ್ತಾಗಬೇಕು. ಹಾಗಾಗಿ ವೈಯಕ್ತಿಕವಾಗಿ ದೇವಸ್ಥಾನಗಳಿಗೆ ಅಥವಾ ಒಂದು ಕುಟುಂಬಕ್ಕೆ ಕೊಡುವ ಪದ್ಧತಿ ಬಂತು. ಕೊನೆಗೆ ಒಂದು ಘಟ್ಟದಲ್ಲಿ ಈ ಕಲ್ಲಿನ ಮೇಲೆ ಬರೆದರೆ ಪ್ರಯೋಜನ ಇಲ್ಲ ಅಂತ ಹೇಳಿ ತಾಮ್ರದ ಫಲಕಗಳ ಮೇಲೆ ಬರೆಯುವ ಪದ್ಧತಿಯೂ ಆರಂಭವಾಯಿತು. ಇದನ್ನು ಸಹ ವಿಶೇಷವಾದ ಜನ ಬರೀತಾ ಇದ್ದರು. ಕಲ್ಲು ಮೇಲೆ ಯಾರು ಬರೀತಾ ಇದ್ದರು, ಅವರಿಗೆ ಅಕ್ಷರ ಜ್ಞಾನ ಇತ್ತ ಅಥವಾ ಕೇವಲ ಕೆತ್ತೋದು ಮಾತ್ರ ಗೊತ್ತಿತ್ತ ಅಂದರೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಬಹುಶಃ ಆರಂಭದ ದಿನಗಳಲ್ಲಿ ಅವರಿಗೆ ಅಕ್ಷರ ಜ್ಞಾನ ಇರ್ತಿರಲಿಲ್ಲ, ನಂತರ ಕಲಿತರು ಅಂತ. ಯಾಕಂದರೆ ಆರಂಭದ ಶಾಸನಗಳಲ್ಲಿ ಕೆಲವು ತಪ್ಪುಗಳನ್ನು ಕೆತ್ತಿದ್ದಾರೆ. ಅಕ್ಷರ ಜ್ಞಾನ ಇದ್ದರೆ ತಪ್ಪುಗಳನ್ನು ಮಾಡಲ್ಲ, ಬಹುಶಃ ಇರಲಿಲ್ಲ. ಆದರೆ ತಾಮ್ರಪತ್ರವನ್ನು ಬರೆಯುವ ಕಾಲಕ್ಕೆ ಅವರಿಗೆಲ್ಲ ಅಕ್ಷರ ಬಂದಿತ್ತು, ಅವರೇ ಶಾಸನದ ಭಾಷೆಯನ್ನು ಬರೀತಾ ಇದ್ದರು. ಹೀಗೆಲ್ಲ ನಮಗೆ ಮಾಹಿತಿ ದೊರೆಯುತ್ತೆ. ಅಶೋಕ ಮತ್ತು ಅಶೋಕೋತ್ತರ ಕಾಲದ ಲಿಪಿ ಚರಿತ್ರೆ, ಬೌದ್ಧಕಾಲೀನ ವಾಸ್ತುಶಿಲ್ಪಿಗಳು, ಕದಂಬರ ಕಾಲದ ಚರಿತ್ರೆ, ಅವರ ಲಿಪಿ, ಕನ್ನಡ ಭಾಷೆಯನ್ನು ಹೇಗೆ ಆರಂಭಿಸ್ತಾರೆ ಕದಂಬರು, ಬಾದಾಮಿ ಚಾಳುಕ್ಯರ ಲಿಪಿಕಾರರು, ತಲಕಾಡು ಗಂಗರ ಲಿಪಿಕಾರರು, ರಾಷ್ಟ್ರಕೂಟರ ತಾಮ್ರಪಟಗಳ ಲಿಪಿಕಾರರು, ಹಾಗೆಯೇ ಇತರ ರಾಜಮನೆತನಗಳು ಹೇಗೆ ಈ ತಾಮ್ರಪಟಗಳನ್ನು ಬರೆಸೋದಾಗಲಿ, ಕಲ್ಲಿನ ಮೇಲೆ ಬರೆಸೋದಾಗಲಿ, ಅಥವಾ ಶಿಲ್ಪಗಳನ್ನು ಕೆತ್ತೋದನ್ನಾಗಲಿ ಮಾಡಿದ್ರು. ಹೀಗೆ
ನಮ್ಮ ಮಧ್ಯ ಕರ್ನಾಟಕ ಏನಿದೆ ಅಲ್ಲಿಯವರೆಗೆ ಯಾವ ಯಾವ ರಾಜವಂಶಗಳು ಯಾರ್ಯಾರಿಂದ ಹೇಗೆಲ್ಲ ಬರೆಸಿದ್ರು ಎನ್ನುವ ಒಂದು ಸಮಗ್ರ ಮಾಹಿತಿ ಈ ಒಂದು ಪುಸ್ತಕದಲ್ಲಿ ದೊರೆಯುತ್ತೆ. ಕನ್ನಡದಲ್ಲಿ ಇದುವರೆಗೂ ಪ್ರಕಟ ಆಗದೇ ಇರುವಂತಹ ಒಂದು ವಿಷಯದ ಮೇಲೆ ರೂವಾರಿ ಎನ್ನುವ ಪುಸ್ತಕ ಏನು ಪ್ರಕಟವಾಗಿದೆ, ಇದು ಜೀವಮಾನ ಅಧ್ಯಯನ ಸಂಶೋಧನೆಯ ಫಲ. ಶಾ ಶೆಟ್ಟರವರು ತಮ್ಮ ಇಡೀ ಬದುಕಿನ ಶೈಕ್ಷಣಿಕ ಬದುಕಿನ ಅನುಭವ ಏನಿದೆ ಅದನ್ನು ಸಂಗ್ರಹಿಸಿ ಬಟ್ಟಿ ಇಳಿಸಿ ಈ ಪುಸ್ತಕವನ್ನು ಬರೆದಿದ್ದಾರೆ. ಇಂತಹ ಅಪರೂಪದ ಪುಸ್ತಕವನ್ನು ಕನ್ನಡಿಗರು ಕೊಂಡು ಓದಬೇಕು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ, ನನ್ನ ಹೆಸರು ಸುಕನ್ಯಾ, ನಾನು ಗೃಹಿಣಿ, ನಾನು ಬೆಂಗಳೂರಿನ ಯಲಹಂಕದಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಹಳೆಯ ಚಿತ್ರಗೀತೆಗಳನ್ನು ಕೇಳುವುದು, ಚಲನಚಿತ್ರಗಳನ್ನು ವೀಕ್ಷಿಸುವುದು. ಸುಕನ್ಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ, ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸರೋಜ ಹಿರಮಠ್ ಅಂತೇಳಿ, ನಾನು ರಾಯಚೂರು ಜಿಲ್ಲೆಯ ಲಿಂಗಸೂರಿಂದ ಬಂದಿದ್ದೀನಿ. ಪ್ರೌಢಶಾಲೆಯಲ್ಲಿ ನಾನು ಸಹ ಕನ್ನಡ ಸಹ ಶಿಕ್ಷಕಿ ಕೆಲಸ ಮಾಡ್ತಾ ಇದ್ದೀನಿ. ಪುಸ್ತಕಗಳನ್ನು ಓದೋದು, ಹಾಡುಗಳನ್ನು ಕೇಳೋದು, ಹಾಡು ಹೇಳೋದು, ಮತ್ತು ಚಂದನ ವಾಹಿನಿಯಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೋಡೋದು ನನ್ನ ಹವ್ಯಾಸಗಳು. ಬಹಳ ಸಂತೋಷ ಸರೋಜ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ವಸಂತ್, ನಾನು ಗೃಹಿಣಿ, ಶ್ರೀನಗರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಬಂದು ದಿನಪತ್ರಿಕೆ, ವಾರಪತ್ರಿಕೆಗಳು ಮತ್ತು ಕಾದಂಬರಿಗಳನ್ನು ಓದುವುದು ನನ್ನ ಹವ್ಯಾಸ. ಗೀತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಅಡಕ ಮುದ್ರಿಕೆ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ಸ್ನೇಹ ಬುಕ್ ಹೌಸ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ದ್ವೀಪವಾಸಿ ಭಾರತೀಯರು, ಲಕ್ಷದ್ವೀಪ ಮತ್ತು ಅಂಡಮಾನ್ ಪ್ರವಾಸಾನುಭವ, ಬಾಗೇಪಲ್ಲಿ ಕೃಷ್ಣಮೂರ್ತಿ ಬರೆದಿರುವಂಥದ್ದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕೋಟಿ ಅನ್ನು ಆಡು, ಕೋಟಿ ಅನ್ನು ಆಡು, ಈ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನು ನೋಡೋಣ. ಲೆಕ್ಕವಿಲ್ಲದಷ್ಟು ಬಯ್ಯು, ಕರ್ಮವನ್ನು ಅನುಭವಿಸು, ಲೆಕ್ಕವಿಲ್ಲದಷ್ಟು ಜಾನುವಾರು ಇರು, ಲೆಕ್ಕವಿಲ್ಲದಷ್ಟು ಹೊಗಳು. ಮೊದಲಿಗೆ ಗೀತಾ, ಆನಂತರ ಸರೋಜ, ಕೊನೆಯಲ್ಲಿ ಸುಕನ್ಯಾ. ಗೀತಾ, ಲೆಕ್ಕವಿಲ್ಲದಷ್ಟು ಜಾನುವಾರು ಇರು. ಆಯ್ಕೆ 3. ಸರೋಜ, ಲೆಕ್ಕವಿಲ್ಲದಷ್ಟು ಬಯ್ಯು. ಎಷ್ಟನೇದಮ್ಮ ಮೊದಲನೇದ? ಲೆಕ್ಕವಿಲ್ಲದಷ್ಟು ಬಯ್ಯೋದು. ಸುಕನ್ಯಾ ಅವರು ಉತ್ತರವಾ? ಉತ್ತರವನ್ನ ನೋಡೋಣ. ಲೆಕ್ಕವಿಲ್ಲದಷ್ಟು ಬಯ್ಯು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸರೋಜ ಈ ಉತ್ತರವನ್ನು ಕೊಟ್ಟಿದ್ದಾರೆ. ದ್ವೀಪವಾಸಿ ಭಾರತೀಯರು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ನಮ್ಮತ್ತೆ ಕೋಟಿ ಅಂದರೂ ಆಡಿದ್ರು ನಾನು ಸುಮ್ಮನಿರ್ತೇನೆ, ಅವರವ್ರ ಕರ್ಮನ ಅವರವರು ಅನುಭವಿಸ್ತಾರೆ. ಅಂದರೆ ನಮ್ಮತ್ತೆ ಕೋಟಿ ಅಂದರೂ ಆಡಿದ್ರು ನಾನು ಸುಮ್ಮನಿರ್ತೀನಿ ಅಂತ ಹೇಳ್ತಂದರೆ ಅವ್ರು ಸಿಕ್ಕಾಪಟ್ಟೆ ಬೈತಾ ಇರ್ತಾರೆ, ಆದರೂ ನಾನು ಸುಮ್ಮನಿರ್ತೀನಿ. ಯಾಕೆ ಅವರಿಗೆ ಎದುರುತ್ತರ ಕೊಡಬೇಕು? ಅವರು ಮಾಡಿದ ಕರ್ಮವನ್ನು ಅವರು ಅನುಭವಿಸ್ಬೇಕಾಗುತ್ತೆ, ನಾನು ಅವರಿಗೆ ಎದುರುತ್ತರ ಕೊಡೋಕ್ಕೆ ಹೋಗಲ್ಲ. ಈ ಒಂದು ಅರ್ಥ ಬರುತ್ತೆ ಈ ನುಡಿಗಟ್ಟಿಗೆ. ಸಂಕ ಕಥಾ ಸಂಗ್ರಹ, ನವೀನ ಗಂಗೋತ್ರಿ ಬರೆದಿರುವಂಥದ್ದು. ಪ್ರಶ್ನೆ, ಮೊಟ್ಟೆ ಚೆನ್ನಾಗಿದೆಯೋ ಕೆಟ್ಟಿದೆಯೋ ಎನ್ನುವುದನ್ನು ಹೇಗೆ ತಿಳಿಯಬಹುದು? ಆಯ್ಕೆಗಳನ್ನು ನೋಡೋಣ. ಕೆಟ್ಟ ಮೊಟ್ಟೆ ನೀರಿನಲ್ಲಿ ಮುಳುಗುತ್ತದೆ, ಒಳ್ಳೆ ಮೊಟ್ಟೆ ನೀರಿನಲ್ಲಿ ತೇಲುತ್ತದೆ. ಸುಕನ್ಯಾ, ಎರಡನೇ ಸರ್. ಎರಡನೇದಾ? ಒಳ್ಳೆ ಮೊಟ್ಟೆ ನೀರಿನಲ್ಲಿ ತೇಲುತ್ತದೆ, ಅದು ಸರಿಯಾದ ಉತ್ತರ ಹೌದಾ? ಆಯ್ಕೆ 3. ಒಳ್ಳೆ ಮೊಟ್ಟೆ ನೀರಿನಲ್ಲಿ ಮುಳುಗುತ್ತದೆ, ಕೆಟ್ಟ ಮೊಟ್ಟೆ ನೀರಿನ ಮಧ್ಯದಲ್ಲಿರುತ್ತದೆ. ಗೀತಾ ಮತ್ತು ಸರೋಜ, ಒಳ್ಳೆ ಮೊಟ್ಟೆ ನೀರಿನಲ್ಲಿ ಮುಳುಗುತ್ತದೆ. ಒಳ್ಳೆ ಮೊಟ್ಟೆ ನೀರಿನಲ್ಲಿ ಮುಳುಗುತ್ತದೆ. ಸರೋಜ, ಒಳ್ಳೆ ಮೊಟ್ಟೆ ನೀರಿನಲ್ಲಿ ತೇಲುತ್ತದೆ. ಎರಡನೇ ಆಪ್ಷನ್. ಉತ್ತರವನ್ನು ನೋಡೋಣ.
ಒಳ್ಳೆ ಮೊಟ್ಟೆ ನೀರಿನಲ್ಲಿ ಮುಳುಗುತ್ತದೆ ಅನ್ನೋದು ಸರಿಯಾದ ಉತ್ತರ. ಸಂಕ ಈ ಪುಸ್ತಕವನ್ನು ಗೀತಾ ಅವರಿಗೆ ಕೊಟ್ಟಿದ್ದೇನೆ. ಆ ಕೆಟ್ಟ ಮೊಟ್ಟೆ ಯಾಕೆ ತೇಲುತ್ತೆ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ? ಗೊತ್ತಿಲ್ಲ, ಊಹೆ ಮಾಡಿಕೊಟ್ರ? ಇಲ್ಲ, ಮೊಟ್ಟೆಯನ್ನು ಬಳಸಿದವ್ರಿಗೆ ಅದು ಗೊತ್ತಿರುತ್ತೆ. ಇಲ್ಲ, ವಿಜ್ಞಾನ ತತ್ವ ಗೊತ್ತಿರೋರಿಗೆ ಉತ್ತರ ಕೊಡೋದು ಬಹಳ ಸುಲಭ. ಈ ಮೊಟ್ಟೆ ಕೆಟ್ಟಿದೆ ಅಂದರೆ ಏನರ್ಥ? ಆ ಚಿಪ್ ಇರುತ್ತಲ್ಲ, ಬಿರ್ಕ್ ಬಿಟ್ಟಿರುತ್ತೆ. ಬಿರ್ಕ್ ಬಿಟ್ಟಾಗ ಏನಾಗುತ್ತಂದರೆ ಹೊರಗಡೆ ಇರೋ ಗಾಳಿ ಒಳಗಡೆ ಸೇರಿಕೊಂಡು ಅದು ಕೊಳೆಯೋದಕ್ಕೆ ಶುರುವಾಗುತ್ತೆ. ಮೊಟ್ಟೆಯ ಒಳಗೆ ಅನಿಲ ತುಂಬಿರುತ್ತೆ, ಗ್ಯಾಸ್ ಇರುತ್ತೆ, ಹಾಗಾಗಿ ಅದು ತೇಲುತ್ತೆ. ಅನಿಲ ಇಲ್ಲದೆ ಇರತಕ್ಕಂಥ ಶುದ್ಧವಾದ ಮೊಟ್ಟೆ ನೀರಲ್ಲಿ ಮುಳುಗುತ್ತೆ. ನೀರಿಗೆ ಹಾಕಿದ ಕೂಡಲೇ ಇದು ಗೊತ್ತಾಗುತ್ತೆ, ತೇಲ್ತು ಅಂದರೆ ತೆಗೆದು ಪಕ್ಕಕ್ಕೆ ತಕ್ಷಣ ಬೇಕು. ಮುಂದಿನ ಪುಸ್ತಕ ಕಾಶ್ಮೀರವೆಂಬ ಖಾಲಿ ಕಣಿವೆ, ಸಂತೋಷ್ ಕುಮಾರ್ ಮೆಹಂದಳೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಉತ್ತರ ಧ್ರುವದಲ್ಲಿ ಯಾವ ಅಂಟು ರೋಗವು ನಮಗೆ ಬರುವ ಸಾಧ್ಯತೆಯು ಕಡಿಮೆ? ಆಯ್ಕೆಗಳನ್ನು ನೋಡೋಣ. ಟೈಫಾಯ್ಡ್ ಕಾಯಿಲೆ, ಆಮಶಂಕೆ ಬೇದಿ, ನೆಗಡಿ, ಕ್ಷಯ. ಮೊದಲಿಗೆ ಗೀತಾ, ಆನಂತರ ಸುಕನ್ಯಾ, ಕೊನೆಯಲ್ಲಿ ಸರೋಜ. ಗೀತಾ, ಟೈಫಾಯ್ಡ್. ಟೈಫಾಯ್ಡ್ ಆಯ್ಕೆ ಒಂದು. ಸುಕನ್ಯಾ? ನೆಗಡಿ ಸರ್. ನೆಗಡಿ ಅಂತಲ್ಲ, ಹೌದಾ? ಸರೋಜ, ನಂಬರ್ ಆಪ್ಷನ್ 4, ಕ್ಷಯ. ಕ್ಷಯ, ಉತ್ತರವನ್ನು ನೋಡೋಣ. ನೆಗಡಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ನಮಗೆ ಕೊಟ್ಟದ್ದು ಸುಕನ್ಯಾ ಅವರಲ್ವಾ? ತಮಗೆ ಕಾಶ್ಮೀರವೆಂಬ ಖಾಲಿ ಕಣಿವೆ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಯಾಕೆ ನೆಗಡಿ ಬರೋ ಸಾಧ್ಯತೆ ಕಡಿಮೆ? ಅದು ಉಪ್ಪಿನಂಶ ಇರುತ್ತೆ ಸರ್ ನೀರಿನಲ್ಲಿ. ಉತ್ತರ ಧ್ರುವ ಅಂತ ಹೇಳಿದ್ರೆ ಚಳಿ, ಮೈನಸ್ ಉಷ್ಣತೆ ಇರುತ್ತಲ್ಲಿ. ಅಂತಹ ಉಷ್ಣತೆಯಲ್ಲಿ ಈ ವೈರಸ್ಗಳು ಏನಿರುತ್ತೆ ನೆಗಡಿಗೆ ಕಾರಣವಾಗಿರುತ್ತೆ, ಅದು ಹರಡುವ ಸಾಧ್ಯತೆ ಕಡಿಮೆ ಅಂತ. ವೈರಸ್ಗಳಿಗೆ ಜೀವ ಇರೋಲ್ಲ, ನಮ್ಮ ದೇಹದ ಒಳಗೆ ಬಂದ ಮೇಲೆ ಅದು ಜೀವವನ್ನು ಪಡೆದು ಎಲ್ಲ ಚಟುವಟಿಕೆ ತೋರಿ ತನ್ನ ಸಂತಾನವನ್ನು ವರ್ಧಿಸ್ಕೊಂಡು ನಮಗೆ ಸಾಕಷ್ಟು ತೊಂದರೆಗಳು ಕೊಡುತ್ತೆ. ಇಲ್ಲ ಹೋದರೆ ಕಲ್ಲು ಮಣ್ಣಿನ ಹಾಗೆ ಅದು ಒಂದು ಹರಳು ರೂಪದಲ್ಲಿ ಇರುತ್ತೆ ವೈರಸ್, ಜೀವ ಇರಲ್ಲ. ಆದರೆ ಉಳಿದದ್ದು ಏನಿದೆ ಟೈಫಾಯ್ಡ್ ಕಾಯಿಲೆ, ಅದು ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾಯಿಂದ ಬರುವಂಥ ಕಾಯಿಲೆ. ಕ್ಷಯವು ಬ್ಯಾಕ್ಟೀರಿಯಾಯಿಂದ, ಆಮಶಂಕೆನೂ ಬ್ಯಾಕ್ಟೀರಿಯಾಯಿಂದಲೂ ಬರುತ್ತೆ, ವೈರಸ್ಸಿಂದಲೂ ಬರುತ್ತೆ, ಎಲ್ಲದರಿಂದಲೂ ಬರುತ್ತೆ. ಹಾಗಾಗಿ ಅವೆಲ್ಲ ಸಾಯುವ ಸಾಧ್ಯತೆ ಹೆಚ್ಚಿರುತ್ತೆ ಜೀವಿಗಳು, ಇಲ್ಲಿ ಹರಡೋ ಸಾಧ್ಯತೆವೇ ಬಹಳ ಕಡಿಮೆ ಅಂತ ಹೇಳ್ತಾರೆ. ಮುಂದಿನ ಪುಸ್ತಕ ಸಾವಿನ ಮನೆಯ ಕದವ ತಟ್ಟಿ, ಕ್ಯಾನ್ಸರ್ಗೆ ಹಾಸ್ಯ ಔಷಧ, ಮಾಯಾ ಬಿ ನಾಯರ್ ಅನುವಾದ ಮಾಡಿದ್ದಾರೆ. ನಮ್ಮ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂಗಾಲಿನ ಮುಳ್ಳು ತೆಗೆಯಲು ಮೊದಲಿನ ಭಾಗ, ಮುಂದಿನ ಭಾಗ. ಆಯ್ಕೆಗಳು, ಆಪರೇಷನ್ ಮಾಡಬೇಕಿಲ್ಲ, ಒಂದು ಸಣ್ಣ ಸೂಜಿ ಸಾಕು, ಬಂಗಾರದ ಸೂಜಿ ಬೇಕು, ಕೈ ಕೊಡಲಿ ಯಾಕೆ ಬೇಕು? ಹೇಳಿ ಗೀತಾ. ಕೈ ಕೊಡಲಿ ಯಾಕೆ ಬೇಕು? ಕೈ ಕೊಡಲಿ ಯಾಕೆ ಬೇಕು? ಆಯ್ಕೆ 4, ಸರೋಜ. ಕೈ ಕೊಡಲಿ ಯಾಕೆ ಬೇಕು? ಅದೇ ಉತ್ತರ. ಸುಕನ್ಯಾ? ಅದೇ ಉತ್ತರ. ಉತ್ತರವನ್ನ ನೋಡೋಣ. ಕೈ ಕೊಡಲಿ ಯಾಕೆ ಬೇಕು ಸರಿಯಾದ ಉತ್ತರ. ಗೀತಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಸಾವಿನ ಮನೆಯ ಕದವ ತಟ್ಟಿ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಅರಳು ಮಲ್ಲಿಗೆಯವರ ಅಮೃತ ನುಡಿಗಳು, ಡಾಕ್ಟರ್ ಅರಳು ಮಲ್ಲಿಗೆ ಪಾರ್ಥಸಾರಥಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು, 1 ನಿಮಿಷದ ಕಾಲಾವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಲೆಕ್ಕ ಪೂರ್ಣವಾಗಿದ್ದರೆ ಬಜ್ಜರೊತ್ತಿ ಉತ್ತರ ಕೊಡಿ, ಇಲ್ಲಾಂದರೆ ಉತ್ತರವನ್ನು ನೋಡೋಣ.
ಹೇಳಿ ಸುಕನ್ಯಾ ಅವರೇ ಅಂತಿಮ ಉತ್ತರ. 718. ಸರೋಜ. 718. ಗೀತಾ ಅವರು ಇನ್ನೂ ಮಾಡಿಲ್ಲ, ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 121, 33, 324, 33 ಎಲ್ಲವನ್ನು ಕೊಡಿದ್ರೆ 511 ಬಂತು. ಈ ಉತ್ತರ ನಮಗೆ ದೊರೆತಿಲ್ಲ. ಅರಳು ಮಲ್ಲಿಗೆಯವರ ಅಮೃತ ನುಡಿಗಳ ಕೃತಿ ನನ್ನಲ್ಲಿ ಉಳಿತು. ಮುಂದಿನ ಪುಸ್ತಕ ಮೈಸೂರು ಸಾಹಿತ್ಯ ಸಮ್ಮೇಳನದ ಆಜು ಬಾಜು, ರಾಮಲಿಂಗ ಶೆಟ್ಟಿ ಸಂಪಾದಿಸಿರುವ ಕೃತಿ. ಪ್ರಶ್ನೆ, ಈ ಚಿತ್ರದಲ್ಲಿರುವ ಲಿಂಗವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರುವುದಕ್ಕೆ ಮೊದಲು ಮೂವರು ಬಜರುತ್ತಿದ್ದಾರೆ. ಮೊದಲಿಗೆ ಸರೋಜ. ಗೀತಾ. ಹಂಪಿನಲ್ಲಿರೋದು. ಹಂಪಿ ಬಡವಿಲಿಂಗ ಇರ್ಬೋದು. ಸುಕನ್ಯಾ. ಕಾಳಹಸ್ತಿ, ಶ್ರೀ ಕಾಳಹಸ್ತಿ. ಆಯ್ಕೆಗಳನ್ನು ನೋಡೋಣ. ಅಮರೇಶ್ವರ ಮಹಾದೇವಲಿಂಗ ಅನುಪುರ, ಭೋಜೇಶ್ವರಲಿಂಗ ಭೂಪಾಲ, ಸಿದ್ದೇಶ್ವರನಾಥ ಲಿಂಗ ಅರುಣಾಚಲ ಪ್ರದೇಶ, ಭೂತೇಶ್ವರಲಿಂಗ ಛತ್ತೀಸ್ಗಢ. ಮತ್ತೊಮ್ಮೆ ಅವಕಾಶ ಕೊಡ್ತೇನೆ, ಬಜರುತ್ತಿ ಉತ್ತರ ಕೊಡಿ. ಕರ್ನಾಟಕದಲ್ಲಿ ಇಲ್ಲ ಲಿಂಗ, ಎಷ್ಟು ಎತ್ತರದ್ದು ನೋಡಿದ್ರಲ್ಲ. ಹಾಗಾಗಿ ದಯವಿಟ್ಟು ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಗೀತಾ. ಭೂತೇಶ್ವರಲಿಂಗ ಛತ್ತೀಸ್ಗಢ. ಭೂತೇಶ್ವರ ಛತ್ತೀಸ್ಗಢದಲ್ಲಿ. ಭೂತೇಶ್ವರ. ಭೂತೇಶ್ವರ ಅದೇ ಉತ್ತರವಾ? ಹೇಳಿ ಸುಕನ್ಯಾ. ಅರುಣಾಚಲ ಪ್ರದೇಶ ಸರ್. ಎಷ್ಟನೇದು? ಮೂರನೇದು. ಸಿದ್ದೇಶ್ವರಲಿಂಗ ಅರುಣಾಚಲ ಪ್ರದೇಶ. ಸರೋಜ. ಎರಡನೇದು ಭೋಜೇಶ್ವರಲಿಂಗ ಭೂಪಾಲ. ಉತ್ತರವನ್ನು ನೋಡೋಣ. ಭೋಜೇಶ್ವರಲಿಂಗ ಭೂಪಾಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮೂರನೆಯವರಾಗಿ ಗೀತಾ ಕೊಟ್ಟಿದ್ದಾರೆ. ಪುಸ್ತಕ ನನ್ನಲ್ಲೇ ಉಳಿತು. ಮಹತ್ವಾಕಾಂಕ್ಷೆ, ನಿಮ್ಮ ಗೆಲುವು ನಿಮ್ಮಿಂದಲೇ. ಪರಶಿವಪ್ಪ KB ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ರೇ ಕ ಕೈ ರು ಸಿ ನಿ ಓ ದ. ಒಂದು ನಿಮಿಷದ ಅವಕಾಶ ಅನ್ನೋಷ್ಟರಲ್ಲಿ ಸರೋಜ, ಗೀತಾ ಇಬ್ಬರು ಬಜರ್ ಒತ್ತಿದ್ದಾರೆ. ಮೊದಲಿಗೆ ಸರೋಜ. ಕಣ್ಣೀರು ಒರೆಸಿದ. ಕೈ ಕಣ್ಣೀರು ಒರೆಸಿದ. ನಮಗೆ ಎಂಟೇ ಅಕ್ಷರ ಬೇಕು. ತಮ್ಮ ಉತ್ತರದಲ್ಲಿ ಎಂಟು ಅಕ್ಷರ ಇದೆಯಾ? ಗೀತಾ ಅವರು ಕಣ್ಣೀರು ಒರೆಸಿದರೆ ಕೈ ಎಂಟು ಅಕ್ಷರ ಹೇಳ್ತಾ ಇದ್ದೇನೆ. ಕಣ್ಣೀರು ಒರೆಸಿದರೆ ಕೈ. ಕಣ್ಣೀರು ಒರೆಸಿದರೆ ಕೈ ಅಂದರೆ ಒಂದು ಅಕ್ಷರ ಜಾಸ್ತಿ ಆಗುತ್ತೆ. ಕಣ್ಣೀರು ಒರೆಸಿದ ಕೈ. ಕಣ್ಣೀರು ಒರೆಸಿದ ಕೈ. ಸರೋಜ. ಕಣ್ಣೀರು ಒರೆಸಿದ ಕೈ. ಸುಕನ್ಯಾ. ಅದೇ ಉತ್ತರ. ಉತ್ತರವನ್ನು ನೋಡೋಣ. ಕಣ್ಣೀರು ಒರೆಸಿದ ಕೈ ಅನ್ನೋದು ಸರಿಯಾದ ಉತ್ತರ. ಗೀತಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮಹತ್ವಾಕಾಂಕ್ಷೆ, ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಲೈಫ್ ಈಸ್ ವಂಡರ್ಫುಲ್, ಕೇಶವ ಪ್ರಸಾದ್ ಬಿ ಕಿದೂರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ರುಚಿಕರವಾದ ಭೋಜನ ಎಂಬ ಅರ್ಥವನ್ನು ನೀಡುವ ರ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನು ನೀಡಿ. ಪ್ರಶ್ನೆ ಬರ್ತಾ ಇದ್ದ ಹಾಗೆ ಬಜರುತ್ತಿದ್ದಾರೆ ಗೀತಾ ಮತ್ತು ಸರೋಜ. ಗೀತಾ. ರಸಗವಳ. ರಸಗವಳ. ಸರೋಜ. ರಸಗವಳ. ಹೌದಾ? ರಸಗವಳ. ಸುಕನ್ಯಾ. ಆಯ್ಕೆಗಳು. ಆಯ್ಕೆಗಳು. ರಸಗಳಿಗೆ ರಸಕವಳ. ರಸಗವಳ ಪರವಾಗಿಲ್ಲ. ಸುಕನ್ಯಾ ಅವರು. ಗೊತ್ತಿಲ್ಲ ಸರ್. ನಾಲ್ಕನೇದೇ ಗೊತ್ತಾಗ್ತಾ ಇಲ್ಲ. ಉತ್ತರವನ್ನು ನೋಡೋಣ. ರಸಕವಳ ಅಥವಾ ರಸಗವಳ ಸರಿಯಾದ ಉತ್ತರ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಗೀತಾ. ಅವರಿಗೆ ಲೈಫ್ ಈಸ್ ವಂಡರ್ಫುಲ್ ಎನ್ನುವ ಪುಸ್ತಕ ಜೊತೆಗೆ ಇನ್ನೂ ಒಂದು ಪುಸ್ತಕ ಕೊಡ್ತಾ ಇದ್ದೇವೆ. ಸಾರ್ವಜನಿಕ ಶಿಕ್ಷಣ ಒಂದು ಕ್ಷ ಕಿರಣ ಎನ್ನುವ ಪುಸ್ತಕ ಸತ್ಯವಿಠಲ ಬರೆದಿರುವಂಥದ್ದು. ಗೀತಾ ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು. ಆಗುಂಬೆ ಎಸ್ ನಟರಾಜ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ವೀಕ್ಷಕರ ಪ್ರಶ್ನೆ, ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಗ್ರಾಮ ನಿವಾಸಿಯಾಗಿ ಕ್ರಿಸ್ತಶಕ 1025
ಪ್ರಖ್ಯಾತವಾದ ಕನ್ನಡ ಪಂಚತಂತ್ರ ಚಂಪೂಕಾವ್ಯವನ್ನು ಬರೆದ ಆತನ ಹೆಸರೇನು ಅಂತ ಕೇಳ್ತಾ ಇದ್ದಾರೆ ಶಿವಮೊಗ್ಗದಿಂದ ಎನ್ ಕೆ ಹಿರಿಯಣ್ಣ ಅವರು. ಆ ಹೆಸರನ್ನು ನಮಗೆ ಹೇಳ್ತಾರೆ ಸರೋಜ. ದುರ್ಗಸಿಂಹ. ದುರ್ಗಸಿಂಹ. ಸುಕನ್ಯಾ ಮತ್ತು ಗೀತಾ ಆಯ್ಕೆಗಳು ಕೊಡ್ಲ? ಆಯ್ಕೆ. ಆಯ್ಕೆಗಳು ವಸುಭಾಗ ಭಟ್ಟ, ಚಾಮರಸ, ದುರ್ಗಸಿಂಹ, ನಯಸೇನ. ಗೀತಾ. ವಸುಭಾಗ ಭಟ್ಟ. ಸುಕನ್ಯಾ. ಚಾಮರಸ. ಉತ್ತರವನ್ನು ನೋಡೋಣ. ದುರ್ಗಸಿಂಹ ಸರಿಯಾದ ಉತ್ತರ. ಸರೋಜ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು ಈ ಕೃತಿಯ ಜೊತೆ. ಮನದಾಳದ ಮಾತು ನವಾಬ್ ಬೇಲೂರು ಬರೆದಂಥ ಪುಸ್ತಕ. ಎರಡು ಪುಸ್ತಕವನ್ನು ಸರೋಜ ಅವರಿಗೆ ಕೊಟ್ಟಿದ್ದೇನೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು. ಪುಟದ ಕೆಳಗೆ ಬರೆದಿರುವ ಟೀಕೆ ಹೆಚ್ಚಾಗಿ ಏನೂ ಇಲ್ಲ. ಶುಭ ಕಾರ್ಯದಲ್ಲಿ ನೆರಳಿಗೆ ಹಾಕಿದ ಹಸಿರು ರಚನೆ. ಒಂದು ನಿಮಿಷದ ಕಾಲಾವಕಾಶ. ಬಜ್ಜರ್ ಒತ್ತಿದ್ದಾರೆ. ಗೀತಾ ಒಂದು ಉತ್ತರ. ಟೀಕೆ ಟಿಪ್ಪಣಿ. ಟೀಕೆ ಟಿಪ್ಪಣಿ. ಸರೋಜ. ಪುಟದ ಕೆಳಗೆ ಬರೆದಿರುವ ಟೀಕೆ. ಹತ್ತಿರಕ್ಕೆ ಬಂದು ದೂರ ಹೋದರು ಗೀತಾ ಅವರು. ತಾವು ಬಜರ್ ಒತ್ತಿದ್ದೀರಿ. ವಿಮರ್ಶೆ. ವಿಮರ್ಶೆ ಅಂದರೆ ಮೂರು ಅಕ್ಷರ ಆಗುತ್ತೆ. ಇಲ್ಲಿ ಐದು ಮನೆ ಖಾಲಿ ಇದೆ. ವಿಮರ್ಶೆ ಮಾಡು. ಸುಕನ್ಯಾ ಒಂದು ಉತ್ತರ. ಅಡಿ ಟಿಪ್ಪಣಿ. ಎರಡು ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು. ಹೇಳಿ ಸರೋಜ. ಕಡಿಮೆ. ಕಡಿಮೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಧ್ಯಾನಕ್ಕೆ ತಕ್ಕ ಸೂಕ್ತಿಗಳು ಕೊಟ್ಟಿದ್ದೇನೆ. ಮೂರು ಉತ್ತರ. ಬಜರ್ ಒತ್ತಿದ್ದಾರೆ ಗೀತಾ, ನಂತರ ಸರೋಜ. ಗೀತಾ. ಚಪ್ಪರ. ಹೇಳಿ ಸರೋಜ. ಚಪ್ಪರ. ಉತ್ತರವನ್ನು ನೋಡೋಣ. ಚಪ್ಪರ ಉತ್ತರ ಸರಿಯಾಗಿದೆ. ಮೌನ ಮನದೊಳು ಕವನ ಸಂಕಲನ, ರಾಜು ಪವಾರ್ ಬರೆದಿರುವಂಥದ್ದು. ಗೀತಾ ಅವರಿಗೆ ಕೊಟ್ಟಿದ್ದೇನೆ. ನೇಮಿಚಂದ್ರ. ಸಂಪಾದಕರು ವಿ ಸೀತಾರಾಮಯ್ಯ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಗೀತೆಯನ್ನು ಹಾಡಿದವರು ಯಾರು? ಗೀತೆಯನ್ನು ಕೇಳೋಣ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು. ಆಯ್ಕೆಗಳು ಬರೋದಕ್ಕೆ ಮೊದಲು ಗೀತಾ, ಸರೋಜ, ಸುಕನ್ಯಾ ಬಜರುತ್ತಿದ್ದಾರೆ. ಮೊದಲಿಗೆ ಗೀತಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹೌದಾ ಸರೋಜ ಅವರೇ? ಅಥವಾ ಆಯ್ಕೆ ಹೇಳ. ಎಸ್ ಪಿನೇನ ಆಯ್ಕೆಗಳು? ಆಯ್ಕೆಗಳಾದರೆ ಬಜರ್ ಒತ್ತಬಾರ್ದು. ಸುಕನ್ಯಾ ಅವರೇ? ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆಯ್ಕೆಗಳನ್ನು ನೋಡೋಣ. ಪಿ ಬಿ ಎಸ್, ಘಂಟಸಾಲ, ಡಾಕ್ಟರ್ ರಾಜ್ಕುಮಾರ್, ಎಸ್ ಪಿ ಬಿ. ಉತ್ತರವನ್ನು ನೋಡೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರಿಯಾದ ಉತ್ತರ. ಗೀತಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಸರಿ ಉತ್ತರ ಕೊಟ್ಟ ಕಾರಣ ಅವರಿಗೆ ನೇಮಿಚಂದ್ರ ಕೃತಿಯ ಜೊತೆ ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು ಎನ್ನುವ ಪುಸ್ತಕ. ಎರಡು ಪುಸ್ತಕವನ್ನು ಕೊಟ್ಟಿದ್ದೇನೆ. ಕೊನೆಯ ಪುಸ್ತಕ. ಆ ಕೊನೆಯ ಪ್ರಶ್ನೆ ಬಂಪರ್ ಪ್ರಶ್ನೆ. ಸುಸ್ಥಿರ ಅಭಿವೃದ್ಧಿಗಾಗಿ ಜೀವಿ ವೈವಿಧ್ಯ, ದೇಹಲೋಕದಲ್ಲಿ ಪುಟ್ಟ, ಗಣಿತ ಚಟುವಟಿಕೆಗಳು ಹಾಗೂ ಸಹಸ್ರಾಕ್ಷರ. ಪ್ರಶ್ನೆ. ವಿಜಯನಗರದ ಕೊನೆಯ ಅರಸ ಮುಮ್ಮಡಿ ಶ್ರೀರಂಗರಾಯನನ್ನು ಬಿಜಾಪುರದ ಸುಲ್ತಾನನು ಸೋಲಿಸಿದಾಗ ಆತನಿಗೆ ಆಶ್ರಯ ನೀಡಿದ ಕೆಳದಿ ಸಾಮ್ರಾಜ್ಯದ ನಾಯಕ ಯಾರು ಆತ? ಸುಳುಹು ಒಂದು. ಮಂಗಳೂರು, ಕುಂದಾಪುರ, ಹೊನ್ನಾವರಗಳಲ್ಲಿದ್ದ ಪೋರ್ಚುಗೀಸರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯದೊಳಗೆ ಕಾಸರಗೋಡನ್ನು ಸೇರಿಸಿಕೊಂಡ. ಸುಳುಹು ಎರಡು. ಧಾರವಾಡದಿಂದ ಶ್ರೀರಂಗಪಟ್ಟಣದವರೆಗೆ ಹಬ್ಬಿದ್ದ ಈತನು ತನ್ನ ರಾಜ್ಯದಲ್ಲಿ ಕಂದಾಯ ವ್ಯವಸ್ಥೆಯನ್ನು ಕ್ರಮಬದ್ಧಗೊಳಿಸಿದ. ಸರೋಜ. ಶಿವಪ್ಪ ನಾಯಕ. ಶಿವಪ್ಪ ನಾಯಕ. ಸುಕನ್ಯಾ. ಟಿಪ್ಪು ಸುಲ್ತಾನ. ಗೊತ್ತಿಲ್ಲ ಸರ್, ಟಿಪ್ಪು ಸುಲ್ತಾನ. ಗೀತಾ ಗೊತ್ತಿಲ್ಲ. ಇನ್ನೊಂದು ಸುಳುಹಿದೆ. ಸುಳುಹು ಮೂರು.
ಕರಾವಳಿ ಮಲೆನಾಡು ಬಯಲು ಸೀಮೆಯಲ್ಲಿ ಹಬ್ಬಿದ ಈತನ ಸಾಮ್ರಾಜ್ಯವನ್ನು ಹೈದರ್ ಅಲಿ ವಶಪಡಿಸಿಕೊಂಡ. ಯಾವ ಸಾಮ್ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಆ ಸಾಮ್ರಾಜ್ಯದ ಮುಖ್ಯ ಅರಸ ಯಾರು, ಅರಸನ್ನ ತಿಳ್ಕೋಬೇಕಾಗಿದೆ. ಟಿಪ್ಪು ಸುಲ್ತಾನ್ ಗೊತ್ತೆ. ಉತ್ತರವನ್ನ ನೋಡೋಣ. ಶಿಸ್ತಿನ ಶಿವಪ್ಪ ನಾಯಕ. ಶಿವಪ್ಪ ನಾಯಕ ಅನ್ನೋ ಉತ್ತರವನ್ನ ಸರೋಜ ಅವರು ಕೊಟ್ಟಿದ್ದಾರೆ. ಉತ್ತರ ಸರಿ ಅಂತ ಸ್ವೀಕರಿಸಿದ್ದೇವೆ. ಎಷ್ಟು ಸುಳುಹು ತಗೊಂಡ್ರಿ? ಎರಡ ಒಂದ ಒಂದೇನಾ? ಹೌದಾ? ಸುಳು ಬಂದಿತ್ತು. ಎರಡನೇ ಸುಳು ಕೇಳಿದ್ರು. ಕಂದಾಯ ವ್ಯವಸ್ಥೆ ಅಂದಾಗ ತಾವು ಒಂದೇ ಸುಳುಹು ತಗೊಂಡಿದ್ದ. ಮೂರು ಪುಸ್ತಕ ಕೊಡಬೇಕಾ? ಮೂರು ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ಈಗ ನೋಡೋಣ. ಸುಕನ್ಯಾ ಅವರಿಗೆ ಕಾಶ್ಮೀರವೆಂಬ ಖಾಲಿ ಕಣಿವೆ ಎನ್ನುವ ಪುಸ್ತಕ ದೊರೀತಾ ಇದೆ. ಪುಸ್ತಕವನ್ನ ಸ್ವೀಕರಿಸಿ. ಅಭಿನಂದನೆಗಳು. ಸರೋಜಾ ಅವರಿಗೆ ದೊರೀತಾ ಇದೆ ಮೂರು ಆರು ಆರು ಪುಸ್ತಕ. ಸ್ವೀಕರಿಸಿ. ಅಭಿನಂದನೆಗಳು. ಗೀತಾ ಅವರಿಗೆ ಎರಡು ನಾಲ್ಕು ಆರು ಎಂಟು ಎಂಟು ಪುಸ್ತಕ ತಮಗೆ ದೊರೀತಾ ಇದೆ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.